ಗೈಸ್ ಎಲ್ಲರೂ ಹೇಗಿದ್ದೀರ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ದೀಪಾವಳಿ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತೆ ಈ ತ್ರೀ ಡೇಸಲ್ಲಿ ಈ ತ್ರೀ ಡೇಸ್ ಬ್ಯಾಕ್ ಏನಾಯಿತು ಅನ್ನೋದು ಗೊತ್ತು. ನಮ್ಮ ಫೇವ್ರೆಟ್ ಪುಸ್ತಕ ಅದು ಅವರು ಹೋಗ್ಬಾರ್ದಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ಯಾರ ಟೈಮ್ ಎಷ್ಟಿದೆಯೋ ಅಷ್ಟೇ ಎಲ್ಲರೂ ಬದುಕೋದಕ್ಕಿಂತ ಜಾಸ್ತಿ ಬದುಕೋದು ಆಗೋದಿಲ್ಲ. ಫಸ್ಟು ಅವ್ರು ಹೋದರು, ನೆಕ್ಸ್ಟು ನಾವು ಹೋಗೇ ಹೋಗ್ತೀವಿ. ನಾನು ಇದೇ ಥರ ಕಿಶೋರ್ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೆ, ಬಟ್ ಹೋಗ್ಬಿಟ್ರಲ್ಲ ಇಷ್ಟು ವಯಸ್ಸಿಗೆ ಹೋಗಂತ ವಯಸ್ಸು ಅಲ್ಲ ಅಂತ. ಅದಕ್ಕೆ ಕಿಶೋರ್ ಒಂದೇ ಒಂದು ಮಾತಂದರು, ದೇವರು ಒಳ್ಳೆಯವರಿಗೆ ಅಂತಲೇ ಒಂದು ಭೂಮಿನ ಸೃಷ್ಟಿಸ್ತಾ ಇದ್ದಾನೆ, ಅದಕ್ಕೆ ಒಳ್ಳೆಯವ್ರನ್ನ ಮಾತ್ರ ಕರ್ಕೋತಾ ಇದ್ದಾನೆ, ಕೆಟ್ಟವ್ರನ್ನ ಇದೇ ಭೂಮಿಯಲ್ಲೇ ಬಿಟ್ಬಿಟ್ಟು ಒಳ್ಳೆಯವ್ರಿಗೆ ಮಾತ್ರ ಒಂದು ಭೂಮಿನ ರೂಪಿಸ್ತಾ ಇದ್ದಾರೆ ಹೊಸದಾಗಿ. ಹಾಗಾಗಿ ಎಲ್ಲರೂ ಬೇಗ ಒಳ್ಳೆಯವರು ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡಾದರು. ನಾನು ಅಂದ್ಕೊಂಡೆ ತುಂಬ ಒಳ್ಳೆತನನೂ ಒಂದು ಸತಿ ನಮಗೆ ಮುಳ್ಳಾಗುತ್ತೆ ಅನ್ನೋದು ಸಾಕ್ಷಿ. ಯಾಕಂದರೆ ಚಿರಂಜೀವಿ ಸರ್ಜಾ ಆಗಿರಲಿ ಅಥವಾ ಸಂಚಾರಿ ವಿಜಯ ಆಗಿರಲಿ ಅಥವಾ ಅಪ್ಪು ಆಗಿರಲಿ, ನಾನು ನೋಡಿದ ಮಟ್ಟಿಗೆ ಅಥವಾ ನಾನು ಕೇಳಿದ ಮಟ್ಟಿಗೆ ಯಾವತ್ತೂ ಯಾರು ಕೆಟ್ಟದ್ದು ಬಯಸ್ತವ್ರು ಅಲ್ಲ. ಬಟ್ ಏನಾಯ್ತೋ ಗೊತ್ತಿಲ್ಲ, ಎಲ್ಲ ಅದೇ ಹೇಳಿದ್ನಲ್ಲ, ತುಂಬ ಒಳ್ಳೆಯವರಾದರೆ ಅದು ಒಂಥರ ಮುಳ್ಳಾಗುತ್ತೆ ನಮಗೆ ಅಂತ ಅಂದ್ಬಿಟ್ಟು ಅಂತ. ಸೊ ತುಂಬಾ ಬೇಜಾರಾಯಿತು. ಕರೆಕ್ಟಾಗಿ ಹೇಳಬೇಕು ಅಂದರೆ ನಾನು ಒಂದು 3-4 ಡೇಸಿಂದ ಅಡುಗೆನೂ ಮಾಡಿರಲಿಲ್ಲ. ನನಗೆ ಅಷ್ಟು ಯಾಕೋ ಬೇಜಾರಾಗ್ಬಿಟ್ಟಿತ್ತು. ಫುಲ್ಲು ನ್ಯೂಸ್ ಹಾಕೋ, ಯೂಟ್ಯೂಬಲ್ಲಿ ನೋಡು ನೋಡು ಅಂತ ಅಂದ್ಕೊಂಡು ಅಂತ. ಸೊ ಹಾಗಾಗಿ ಬಟ್ ದ ಲೈಫ್ ಮಸ್ಟ್ ಗೋಸ್ ಆನ್ ಅನ್ನೋದಕ್ಕೆ ಸರಿ ಅಂದ್ಬಿಟ್ಟು ಓಕೆ ಫೈನ್ ಅಂದ. ಈಗ ನಾವು ತುಂಬ ಅಂದರೆ ಏನು ಅಂದರೆ ಈಗ ಸ್ಟೇಟಸಲ್ಲಿ ಆಗಿರಲಿ ಎಲ್ಲಾದರೂ ಅಪ್ಲೋಡ್ ಮಾಡ್ತಾ ಇದ್ರೆ ಅವ್ರ ವೈಫು ನೋಡೇ ನೋಡ್ತಾರೆ, ಸಹ ಖಂಡಿತವ್ರು ನೋಡೇ ನೋಡ್ತಾರೆ. ಅವ್ರಿಗೂ ಇನ್ನೂ ನೋವು ಮಾಡಬಾರ್ದು. ನಾವು ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಅವ್ರಿಗೆ ಹಾಕೋದ್ರಿಂದ ಅವರು ಖುಷಿಯಾಗುತ್ತೆ, ಮತ್ತು ಅವ್ರ ಮಕ್ಕಳಿಗೆ ಅವರು ಒಂದು ಸಪೋರ್ಟಾಗಿ ನಿಂತ್ಕೋತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಅಷ್ಟೇ ತುಂಬ ಈ ಸಾಂಗ್ಸ್ಗಳಿಗೆ ತುಂಬ ಈ ಸಾವಿನ ಸಾಂಗ್ಸ್ಗಳಿಗೆಲ್ಲ ನೀವು ಫೋಟೋಸ್ನ ಅಟ್ಯಾಚ್ ಮಾಡೋದು ಬಂದು ಫೋಟೋಸ್ನ ಅಟ್ಯಾಚ್ ಮಾಡೋ ಬಂದು ಒಂದು ಒಳ್ಳೆ ಇದಕ್ಕೇನಾದರೂ ಕನ್ವೇ ಮಾಡಿದ್ರೆ ಇನ್ನೂ ಎಷ್ಟು ಒಳ್ಳೊಳ್ಳೆ ಅವ್ರದ್ದು ಕೆಲಸಗಳು ಮಾಡಿದ್ದಾರೆ, ಅದನ್ನು ನೀವು ತೊಗೊಬನ್ನಿ ಮುಂದಕ್ಕೆ. ಆ್ಯಂಡ್ ಸೊ ಇನ್ನೊಂದು ಇನ್ಸ್ಟಾಗ್ರಾಮಲ್ಲಿ ಒಬ್ಬ ತುಂಬ ಕೆಟ್ಟದಾಗಿ ಹಾಕಿದ್ದ ಪುನೀತ್ ರಾಜ್ಕುಮಾರ್ ಬಗ್ಗೆ ಅವರು ತಿರೋದಾಗ ಅಂದ್ಬಿಟ್ಟು ಅದನ್ನು ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಅದು ವೈರಲ್ ಆಯಿತು ಅಂದರೆ ಲಾಸ್ಟಿಗೆ ಅವನು ಅರೆಸ್ಟ್ ಆದ. ಸೊ ಬೆಂಗಳೂರು ಪೊಲೀಸರು ಅದಕ್ಕೆ ಟ್ವೀಟ್ ಮಾಡಿದರು, ದ ಫೈನಲಿ ದ ಅಕ್ಯೂಸ್ ಹ್ಯಾಸ್ ಬಿನ್ ಅರೆಸ್ಟೆಡ್ ಅಂತ ಅಂದ್ಬಿಟ್ಟು ಅದಕ್ಕೆ ತುಂಬಾ ಖುಷಿಪಟ್ವಿ. ಯಾಕಂದರೆ ಒಬ್ಬರು ಸತ್ತೋದಾಗ ನಾವು ಅವ್ರಿಗೆ ಎಂಥ ಶತ್ರುನೇ ಆಗಿರಲಿ ನಾವು ಫಸ್ಟು ಹೋಗಿ ಅವ್ರಿಗೆ ಸಮಾಧಾನ ಹೇಳಬೇಕು, ಅದು ಬಿಟ್ಬಿಟ್ಟು ಅದು ಇದು ಅಂತ ಅವ್ರ ಬಗ್ಗೆ ಕೆಟ್ಟದ್ದು ಮಾತಾಡ್ಕೊಂಡು ಕೂತ್ಕೊಳ್ಳೋದು ಅಲ್ಲ ನಮ್ಮ ಸ್ವಭಾವ ಅಂಥದ್ದು ಆಗಿರಬಾರ್ದು ಯಾವಾಗ್ಲೂ. ಅವ್ರೆಂಥ ನಮ್ಮ ಹಿತಶತ್ರುಗಳು ಆಗಿದ್ರೂ ಹೋಗಿ ನಾವು ಸಾಂತ್ವನ ಹೇಳೋದು ನಮ್ಮ ಕರ್ತವ್ಯ ಆಗುತ್ತೆ ಆ ಜಾಗದಲ್ಲಿ. ಮತ್ತು ನಮಗೆ ಶತ್ರುಗಳು ಸಹ ಬೇಡ, ಯಾಕೆ ಅಂದರೆ ಇರೋದೊಂದು ಜೀವನ, ಇರೋಷ್ಟಿನ ಎಂಜಾಯ್ ಮಾಡ್ಬಿಟ್ಟು ಸತ್ತೋಗ್ಬೇಕಾದ್ರೆ ಏನು ತೊಗೊಂಡು ಹೋಗ್ತೀವಿ, ಏನೂ ತೊಗೊಂಡು ಹೋಗೋದಿಲ್ಲ. ಎಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅಷ್ಟೇ. ರಂಗೋಲಿ ಆಮೇಲೆ ಮಾಡುವಂತೀನಿ. ಮತ್ತು ದೀಪಾವಳಿಗೆ ನೀವು ಹೇಗೆ ಡೆಕೋರೇಷನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ, ಸೊ ನಾನು ನಿಧಾನಕ್ಕೆ ಒಂದೊಂದೇ ಡೆಕೋರೇಷನ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಪಟಾಕಿ ತೊಗೊಬಂದ್ವಿ, ದೀಪಗಳು ಆಗಿರಲಿ ರಂಗೋಲಿಸ್ ಆಗಿರಲಿ ಎಲ್ಲ ಪ್ರತಿಯೊಂದೂ ತೊಗೊಂಡು ಬಂದೆ. ನಂತರ ವೈಟ್ ರಂಗೋಲಿ ಇತ್ತು ಬಟ್ ಕಲರ್ಸ್ ಥರ ಇರಲಿಲ್ಲ. ಆ್ಯಂಡ್ ದೀಪನೂ ನೋಡಿದ್ರೆ ನೀವು ಎಷ್ಟು ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ಅಂತ ನಾನು ಮುಂದಕ್ಕೆ ಎಲ್ಲ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಸೊ ನೋಡಿ. ಆ್ಯಂಡ್ ಆ ಪಟಾಕಿನೂ ಅಷ್ಟೇ, ನನ್ನ ಮಕ್ಕಳು ಆಲ್ಮೋಸ್ಟು 2000 ತನಕ ತೊಗೊಂಡು ಪಟಾಕಿನ. ಆ್ಯಂಡ್ ದಿನ ಒಂದೊಂದು ಸ್ವಲ್ಪ ಹೊಡೆಯೋಣ ಅಂತ ಅಂದ್ಬಿಟ್ಟು ಅಂತ. ಇಲ್ಲೆಲ್ಲ ನಮಗೆ ಸೋಮವಾರ ದಿನವೇ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲರೂ ಬೇಗನೆ ಸ್ಟಾರ್ಟ್ ಮಾಡಿದ್ದಾರೆ ಪಟಾಕಿನ. ಹಾಗಾಗಿ ಎಲ್ಲರೂ ಬೇಗ ಬೇಗ ಪಟಾಕಿ ಹೊಡಿತಾ ಇರೋದ್ರಿಂದ ನನ್ನ ಮಗಳಿಗೂ ನನಗೂ ಪಟಾಕಿ ಬೇಕು ಬೇಕು ಅಂತ ಅಂದು ತಂದಾದಮೇಲೆ ಒಂದು ಸುಸುರು ಬತ್ತಿನ ಕಿಶೋರ್ ಇದು ಮಾಡಿದ್ರು, ಬರ್ನ್ ಮಾಡಿದ್ರು, ಅದ್ರ ಫುಲ್ಲು ಹೆದ್ರಕೊಂಡ್ಬಿಟ್ಟು ಅದಕ್ಕೆ ಮಾಡ್ತಾ ಹೊಡಿತಾನೇ ಇಲ್ಲ.
ಹಾಗಾಗಿ ಅದಾದ್ರೆ ಇಡು ಇಡ್ಕೊಂಡು ಓಡಿಸ್ಬೇಕಷ್ಟೇನೆ. ಆ್ಯಂಡ್ ದೀಪಗಳು ಅಷ್ಟೇ ನೋಡಿದ್ರಿ, ಅದು 40 ರುಪೀಸ್ಗೆ 12 ದೀಪಾಸ್ ಕೊಟ್ಟ, ತುಂಬಾ ಬ್ಯೂಟಿಫುಲ್ ಆಗಿದೆ. ಆಮೇಲೆ ರಂಗೋಲಿನೂ ಅಷ್ಟೇ, 10 ರುಪೀಸ್ಗೆ 2 ಪ್ಯಾಕೆಟ್ಸ್. ಅದು ಯಾವ ಕಲರ್ ಬೇಕಾದ್ರೂ ನಿಮ್ಗೆ ಸ್ವಂತವಾಗಿ ತೊಗೋಬೋದು. ನೋಡೋಣ, ರಂಗೋಲಿ ಬಿಟ್ಟಾಗ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನಾನು ಹೇಗೆ ಏನು ಎತ್ತ ಅಂತ ಅನ್ಬಿಟ್ಟು ಅಂತ. ರಂಗೋಲಿ ನಿಂಗೆ ಬಿಡೋಕೆ ಬರಲ್ಲಪ್ಪ, ನನ್ನ ಮಗಳು ಆಗ್ಲಿಂದ ಫುಲ್ಲು ರಂಗೋಲಿ ಬಿಡ್ತೀನಿ ಬಿಡ್ತೀನಿ ಅಂತ ನನಗೆ ಸೈಟ್ ಪಡ್ತಾವಳೆ. ರಂಗೋಲಿ ಅದು ಬರಲ್ಲಪ್ಪ ಪಾಪು, ನೀನು ಬರುತ್ತಾ ಬಿಡಕ್ಕೆ? ಆಯ್ತು ಆಮೇಲೆ ಕೊಡ್ತೀನಿ, ಈಗ ಫಸ್ಟ್ ಹಾಲು ಕುಡ್ಕೊ ಆಮೇಲೆ. ಸೊ ಹಾಗಾಗಿ ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ, ಅಲ್ಲಿ ನನ್ನ ಮಗಳಿಗೆ ಹಾಲು ಕಾಯಿಸಿಟ್ಟೆ. ಕುಕ್ಕರ್ ಬಂದು ದಾಲ್ ರಸಂ ಮಾಡ್ತಾ ಇದ್ದೀನಿ, ಆ್ಯಂಡ್ ಅದಕ್ಕೆ ಜೊತೆಗೆ ಪಾಪಡ್ ಮಾಡ್ತೀನಿ. ಸೊ ಹೋಗಿ ಕ್ಲಿಪ್ಪಿಂಗ್ಸ್ ನೋಡಿ ಅಂತ ಹೇಳ್ತಾ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ, ಸ್ಪೆಷಲಾಗಿ ಎಲ್ಲರೂ ಆಚರಿಸಿ ದೀಪಾವಳಿನ ಅಂದ್ಬಿಟ್ಟು ಅಂತ. ಯಾರೂ ಕೈ ಸುಟ್ಕೊಳ್ಳೋದಾಗಿರಲಿ, ತುಂಬಾ ದೇಹಕ್ಕೆ ಗಾಯಗಳೆಲ್ಲ ಮಾಡ್ಕೊಬೇಡಿ, ಹುಷಾರಾಗಿ ಪಟಾಕಿ ಹಂಚಿ ಆ್ಯಂಡ್ ಆರಾಮಾಗಿರಿ, ಖುಷಿ ಖುಷಿಯಾಗಿರಿ. ಈ ದೀಪಾವಳಿ ನಿಮ್ಮ ಜೀವನದಲ್ಲಿ ಇನ್ನೂ ಸಾಕಷ್ಟು ದೀಪನ ತರಲಿ ಅಂತ ಹೇಳ್ತಾ ಹೋಗಿ ನನ್ನ ಮುಂದಿನ ವೀಡಿಯೋಸ್ ನೋಡಿ. ಸೊ ನೀವು ಖುಷಿ ಆಗ್ತೀರಾ ಅಂತ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ನಮ್ಮ ಮನೆ ಹಿಂದೆ ಇರೋ ಗ್ರೌಂಡ್. ಆ್ಯಕ್ಚುಲಿ ನಮ್ಮ ಮನೆ ಹಿಂದೆ ರೋಡಲ್ಲಿರೋ ಗ್ರೌಂಡು. ಸೊ ಅಲ್ಲಿ ಒಂದು ದೊಡ್ಡ ಈ ಥರ ಶೆಡ್ ಥರ ಹಾಕಿದ್ರು, ಅಂದರೆ ಫುಲ್ ಪಟಾಕಿ ಸ್ಟಾಲ್ ಹಾಕಿದ್ರು, ಒಂದು 2-3 ಪಟಾಕಿ ಸ್ಟಾಲ್ ಹಾಕಿದ್ರು ಅಲ್ಲಿ. ಸರಿ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಅಂತ ಹೋದ್ವಿ ನಾನು ಕಿಶೋರ್. ಆಲ್ಮೋಸ್ಟ್ 7:30-8:00 ಆಗೋಗಿತ್ತು. ಇದು ತುಂಬಾ ವೆರೈಟೀಸ್ ಆಫ್ ಪಟಾಕಿಸ್ ಇತ್ತು, ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬಾ ಖುಷಿ ಆಯಿತು. ಆಮೇಲೆ ನಾನು ನಮ್ಮ ಅಣ್ಣ ಹೊಡಿತಾ ಇದ್ದ ಪಟಾಕಿಸ್ ಎಲ್ಲ ನೆನೆಸ್ಕೊಂಡೆ, ತುಂಬ ರೀಕಾಲ್ ಮಾಡಿಕೊಂಡೆ, ಮಿಸ್ ಮಾಡಿಕೊಂಡೆ. ನಮ್ಮ ಪಪ್ಪ ಅವಾಗೆಲ್ಲ ನಮಗೆ ನನಗೊಂದು ಬಾಕ್ಸು ನಮ್ಮ ಅಣ್ಣಗೊಂದು ಬಾಕ್ಸು ಅಂತ ತಂಕೊಟ್ಬಿಡೋರು. ಸೊ ಅದರೊಡನೆ ನಾವು ಒಂದು 3 ಡೇಸ್ ಹೊಡ್ಕೋಬೇಕಾಗಿತ್ತು. ಬಟ್ ಈಗಿನ ಜನ್ರೇಷನ್ ಮಕ್ಕಳಿಗೆ, ನನ್ನ ಮಗಳನ್ನ ಎಕ್ಸಾಂಪಲ್ ತೊಗೊಳ್ಳಿ, 2,000 ರೂಪಾಯಿ ಒಬ್ಬಳೆ ಪಟಾಕಿ ತೊಗೊಂಡ್ಳು, ಬಟ್ ನಮ್ಗೆ ಆವಾಗ 500 ರೂಪಾಯಿದು ಬಾಕ್ಸ್ 2 ತಂದ್ಕೊಟ್ಬಿಡೋರು. ತುಂಬಾ ನೆನಪಾಯ್ತು ಅವೆಲ್ಲ ನನಗೆ, ಯಾಕೋ ಅವೆಲ್ಲ ಖುಷಿ ಪಡ್ತಾ ನಾನು ಕಿಶೋರ್ ಅವ್ರದ್ದು ಚೈಲ್ಡ್ಹುಡ್ ಡೇಸ್ ಹೇಳ್ತಾ ಇದ್ರು. ಸೊ ನಾನು ನನ್ನ ಹೇಳ್ತಾ ಇದ್ದೆ, ಹಾಗೆ ಇಬ್ಬರೂ ಫೀಲಿಂಗ್ಸ್ನ ಶೇರ್ ಮಾಡ್ಕೊಂಡ್ವಿ. ಅವ್ರಿಗೆಲ್ಲ ಇಷ್ಟೊಂದೆಲ್ಲ ಪಟಾಕಿ ಕೊಡಿಸ್ತಾ ಇರಲಿಲ್ವಂತೆ ಅವ್ರ ಮನೆಯಲ್ಲಿ, ಕಿಶೋರ್ ಮನೆಯಲ್ಲಿ. ಹಾಗಾಗಿ ಅವ್ರು ಅದನ್ನು ಹೇಳ್ತಾ ಇದ್ರು. ಆಮೇಲೆ ಹಾಗೆ ದೀಪ ಎಲ್ಲ ತೊಗೊಂಡು ಬಂದೆ, ತೊಗೊಂಡು ಬಂದಮೇಲೆ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಇದು ನಾನು ತುಳಸಿ ಶೇಪಲ್ಲಿರೋ ಒಂದು ತುಳಸಿ ಪಾಟಿಗೆ ಹತ್ರ ಹಚ್ಚೋಣ ಅಂದ್ಬಿಟ್ಟು ಒಂದು ದೀಪ ತೊಗೊಂಡೆ. ಅದು ಬಿಟ್ಟರೆ ಇದು 12 ದೀಪಸು 40 ರುಪೀಸು, ಬ್ಯೂಟಿಫುಲ್ ಡಿಸೈನು, ನನಗೆ ತುಂಬಾ ಇಷ್ಟ ಆಯಿತು ಹಾಗಾಗಿ ತೊಗೊಂಡೆ. ಸೊ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಅಂತ ಹತ್ರ 12 ಇತ್ತು. ಸರಿ ಅಂದ್ಬಿಟ್ಟು 12 ಒಂದೇ ಥರ ತೊಗೊಂಡು ಬಂದೆ ನಾನು. ಆ್ಯಂಡ್ ಹಾಗೆಯೇ ಕಿಶೋರ್ ಅಂದರು ಮೊದಲನೇ ಇವನ ಹತ್ರ ಎಲ್ಲ ನೀನು ಬಾರ್ಗೇನ್ ಮಾಡಬೇಡ ಅಂದ್ಬಿಟ್ಟು ಅಂತ, ಯಾಕಂದರೆ ನಾನು ಬಾರ್ಗೇನ್ ಮಾಡೋದು ಸ್ವಲ್ಪ ಜಾಸ್ತಿ. ಹಾಗಾಗಿ ಆದಮೇಲೆ ರಂಗೋಲಿಸ್ ತೊಗೊಂಡೆ, ಸ್ವಲ್ಪ ಕಲರ್ ಕಲರ್ ರಂಗೋಲಿಸ್ಬಿಡೋಣ ಅಂತ ಅಂದ್ಬಿಟ್ಟು ಅಂತ. ನನ್ನ ಮಗ್ಳಿಗೆ ಸ್ವಲ್ಪ ರಂಗೋಲಿ ಅದೇನೋ ಎಲ್ಲ ನೋಡ್ಬಿಟ್ಟಿದ್ದಾಳೆ, ಹಾಗಾಗಿ ರಂಗೋಲಿ ಬಿಡಮ್ಮ ಅಂತ ಇರ್ತಾಳೆ, ರಂಗೋಲಿ ಬಿಡೋಣ ಅಂದ್ಬಿಟ್ಟು ರಂಗೋಲಿ ಪ್ಯಾಕೆಟ್ಸ್ ತೊಗೊಬಂದೆ, ಸ್ವಲ್ಪ ಕಲರ್ಸು ಮತ್ತು ಪಟಾಕಿನ ಇಷ್ಟು ತೊಗೊಂಡು ಬಂದಿದ್ದೀವಿ. ನೋಡೋಣ ನನ್ನ ಮಗಳು ಬೇಗನೆ ಹೊಡೆದು ಖಾಲಿ ಮಾಡ್ತಾಳಾ, ಅಥವಾ ನಾವೇ 5 ದಿನವೂ ಹೊಡಿಬೇಕಾ, ಅಥವಾ ನೋಡೋಣ ಹೇಗೆ, ಅವಳ ಮೇಲೆ ಡಿಪೆಂಡು. ಇದು ಏನೇನೋ ಪಟಾಕಿ ಎಲ್ಲ ತೊಗೊಂಡು ಅವಳು, ಆಮೇಲೆ ಕಿಶೋರು ಸ್ವಲ್ಪ ಸೆಲೆಕ್ಟ್ ಮಾಡಿದ್ರು, ನಾನು 3 ಜನನೂ ಸೆಲೆಕ್ಟ್ ಮಾಡಿ ತೊಗೊಂಡ್ವಿ. ಒಂಥರ ಅಂದರೆ ತುಂಬಾ ಸ್ವಲ್ಪ ಕಾಸ್ಟ್ಲಿ ಆಗಿಬಿಟ್ಟಿದೆ ಪಟಾಕಿ, ಯಾಕೆ ಅಂತ ಗೊತ್ತಿಲ್ಲ. ಒಂದೊಂದು ಬಾಕ್ಸಿ ನಿಮಗೆ 200-300 ಬೀಳುತ್ತೆ ಇದು, ಬಟ್ ನಮ್ಗೆ ಅವಾಗೆಲ್ಲ ಎಷ್ಟು ಗೊತ್ತಾ, 500 ರುಪೀಸ್ ಬಾಕ್ಸ್ಗೆ ಫುಲ್ ಎಲ್ಲ ಥರ ಪಟಾಕಿನೂ ಕೊಡೋರು. ಸರಿ ಅಂದ್ಬಿಟ್ಟು ಆಮೇಲೆ ಲೈಟಿಂಗ್ಸ್ ಹಾಕೋಣ ಅಂದ್ಬಿಟ್ಟು ಲೈಟಿಂಗ್ಸ್ನ, ನಮ್ಮನೇಲಿ ಲೈಟಿಂಗ್ಸ್ ಇತ್ತು ಮೊದಲೇ. ಸೊ ಅದನ್ನು ನಾನು ಹೀಗೆ ಡೆಕೋರೇಟ್ ಮಾಡಿದೆ. ಇಲ್ಲಿನ ಪಕ್ಷಿಗಳು ಕಾಣಿಸ್ತಾ ಇಲ್ಲ, ಬಟ್ ಇವನ್ನ ಲೈಟ್ ಹಾಕ್ತೀನಿ ಆವಾಗ ಕಾಣುತ್ತೆ ಅದು. ಸೊ ಪಕ್ಷಿಗಳೆಲ್ಲ ಸ್ವಲ್ಪ ಅವು ಎದ್ರ್ಕೊಂಬಿಡುತ್ತೆ, ಯಾಕಂದರೆ ಅದು ಕಲರ್ ಎಲ್ಲ ಚೇಂಜ್ ಆಗುತ್ತಲ್ವ, ಹಾಗಾಗಿ ಅವು ಎದ್ರ್ಕೊಂಬಿಡ್ತು ಒಂದು ಸ್ವಲ್ಪ. ಅದನ್ನು ಖುಷಿ ಪಡ್ತಾ ನಾನು ನನ್ನ ದೀಪಾವಳಿ ಡೆಕೋರೇಷನ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮಗೇನಾದರೂ ಈ ಬ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ. ಸೊ ನೀವೆಲ್ಲ ಆ ವಿಡಿಯೋನ ನೋಡಿದ್ದೀರಾ ಅಂತ ಅನ್ಕೋತೀನಿ ನಾನು, ಆ್ಯಂಡ್ ತುಂಬಾ ನಿಮಗೂ ಖುಷಿ ಆಗಿರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋದಂತೂ ಮರಿಲೇಬೇಡಿ, ಮತ್ತು ಪ್ರೋತ್ಸಾಹಿಸಿ. ಯಾಕಂದರೆ ಒಂದು 2-3 ದಿನ ವಿಡಿಯೋ ಹಾಕಿಲ್ಲ ಅಂತ ನನ್ನ ತುಂಬ ಜನ ನನಗೆ ನನ್ನ
ಆವ್ರೇಜ್ ಎಲ್ಲ ಫುಲ್ ಡೌನ್ ಆಗೋಗಿದೆ. ಬಟ್ ಹ್ಯಾಕ್ ಮಾಡಬೇಡಿ. ಇನ್ನು ಆ ಥರ ವೀಡಿಯೋಸ್ ಬೇಕಾದರೆ ಹೇಳಿ, ನಾನು ದಿವಾಲಿ ವೀಡಿಯೋಸ್ನ ಶೂಟ್ ಮಾಡೋದ್ರಲ್ಲಿ ಇದ್ದೀನಿ. ಮತ್ತು ಕಿಶೋ ಫ್ರೆಂಡ್ಸ್ ಬರ್ತಾ ಫ್ರೆಂಡ್ ಒಬ್ಬರು ಬರ್ತಾರಂತೆ ಮನೆಗೆ, ಸೊ ಅವ್ರದ್ದು ನಾನು ತೋರಿಸ್ತೀನಿ ಆ್ಯಂಡ್ ಅವ್ರಿಗೇನೇನು ಅಡುಗೆ ಮಾಡಿರ್ತೀನಿ ಅಂತ ಅಂದ್ಬಿಟ್ಟು ಅಂತ. ಸೊ ಎಲ್ಲನೂ ಪ್ರತಿಯೊಂದು ನಾನು ಶೇರ್ ಮಾಡ್ತೀನಿ ಆ್ಯಂಡ್ ನಿಮ್ಮ ಸಪೋರ್ಟ್ ಸಹ ನನಗೆ ಅಷ್ಟೇ ಬೇಕು ಅಂತ ಹೇಳ್ತಾ ನಾನು ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಎಲ್ಲರೂ ಹುಷಾರಾಗಿರಿ, ಪಟಾಕಿನ ಆರಾಮಾಗಿ ಅಂಟಿಸಿ ಯಾರು ನಿಮ್ಮ ಬಾಡಿಗೇನೋ ಏಟ್ ಮಾಡ್ಕೊಬೇಡಿ ಅಂತ ಹೇಳ್ತಾ, ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.